ನೋವು ಕಡಿಮೆ ಆಗ್ಲಿ ಅಂತ ನಾವು ಹಲವಾರು ಥೆರಪಿಗಳನ್ನು ನೋಡಿರ್ತೀವಿ ಅಲ್ವಾ ಲೇಸರ್ ಟ್ರೀಟ್ಮೆಂಟ್ ಅಂತೆ ಆಮೇಲೆ ಆಯಿಲ್ ಮಸಾಜ್ ಹೀಗೆ ಹಲವಾರು ನೋಡಿರ್ತೀವಿ ಆದ್ರೆ ನಮ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸದಾಗಿ ಹನಿ ಬಿ ಶುರು ಮಾಡಿದ್ದಾರೆ ಹನಿ ಬಿ ಅಂದ್ರೆ ಗೊತ್ತು ಜೇನು ನೋಣ ಅಂತ ಜೇನು ನೋಣಗಳಿಂದ ಥೆರಪಿ ಕೊಡುವುದರ ಮೂಲಕ ನೋವು ನಿವಾರಣೆ ಆಗುತ್ತಂತೆ ಈ ಟ್ರೀಟ್ಮೆಂಟ್ ದೇಶ ಮತ್ತು ವಿದೇಶಗಳಿಂದಲೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ ದೇಹದ ನೋವುಗಳಿಗೆ ಜೇನಿನ ಕಡಿತದ ಮೂಲಕ ಮತ್ತು ಜೇನಿನ ರಾಯಲ್ ಜಲ್ಲಿ ಮೂಲಕ ಚರ್ಮದ ಸುಕ್ಕಿಗೂ ಔಷಧ ಉತ್ತರ ಕನ್ನಡದಲ್ಲಿ ಜೇನು ಸಾಕಾಣಿಕೆ ಮೂಲಕ ತೆರಪಿ ಒಂದೆಡೆ ಜೇನುಗಳನ್ನು ಮಗುವಂತೆ ಮುದ್ದಿಸುತ್ತಾ ಇವುಗಳ ಬಗ್ಗೆ ವಿವರಣೆ ನೀಡುತ್ತಾ ಇರುವಂತಹ ಜೇನು ಕೃಷಿಕ ಮತ್ತೊಂದು ಕಡೆ ಜೇನುಗಳನ್ನು ಹಿಡಿದು ರೋಗಿಗಳಿಗೆ ಕಚ್ಚಿಸಿ ಚಿಕಿತ್ಸೆ ನೀಡುತ್ತಾ ಇರುವುದು ಈ ದೃಶ್ಯ ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ತಾರಗೋಡಿನದ್ದು ಜೇನಿನ ಮೂಲಕ ವಿಶಿಷ್ಟ ಟ್ರೀಟ್ಮೆಂಟ್ ಅನ್ನು ನೀಡುವ ಜೇನು ಕೃಷಿಕನ ಹೆಸರು ಮಧುಕೇಶ್ವರ ಹೆಗಡೆ ಕಳೆದ ಮೂವತ್ತೈದು ವರ್ಷಗಳಿಂದ ಜೇನು ಕೃಷಿ ಮಾಡಿಕೊಂಡು ಬರ್ತಾ ಇರುವ ಇವರು ಜೇನಿನ ಉತ್ಪನ್ನಗಳಿಂದ ಜೀವನ ನಡೆಸ್ತಾ ಇದ್ದಾರೆ ಇವರ ಅವಿರತ ಶ್ರಮದಿಂದ ಹಲವು ವಿಧದ ಜೇನುಗಳನ್ನು ಸಂಗ್ರಹಿಸಿದ್ದಾರೆ ಔಷಧಿಯ ಗುಣ ಹೊಂದಿರುವಂತಹ ಮರಡಿ ಬಳ್ಳಿ ಜೇನು ಶತಾವರಿ ಜೇನು ರಬ್ಬರ್ ಜೇನು ಅಂಟುವಾಳ ಜೇನು ಮಲ್ಟಿಪೋರಾ ಜೇನು ಕೋಲ್ ಜೇನು ಹೆಜ್ಜೇನು ತುಡುವೆ ಜೇನು ಹೊನ್ನೆ ಜೇನು ನೇರಳೆ ಹೂವಿನ ಜೇನುಗಳ ಸಂಗ್ರಹ ಇದೆ ಅಪರೂಪವಾಗಿರುವ ಹಾಗೂ ಬಹುಬೇಡಿಕೆಯ ಜೇನಿನ ಪರಾಗ ಜೇನಿನ ವಿಷ ರಾಯಲ್ ಜಲ್ಲಿಗಳ ಸಂಗ್ರಹ ಸಹ ಇವರ ಬಳಿ ಇದ್ದು ಇವರು ನೀಡುವ ಜೇನು ಹುಳು ಥೆರಪಿಗಾಗಿ ದೇಶ ವಿದೇಶಗಳಿಂದ ಚಿಕಿತ್ಸೆಗಾಗಿ ಬರ್ತಾರೆ ಈ ಜೇನಿನ ಹುಳಿದ ಜೇನು ಚುಚ್ಚುವಿಕೆಯನ್ನು ಕೂಡ ಮಾಡ್ತಾ ಇದ್ದೇನೆ ಇದಕ್ಕೆ ಬೇರೆ ಬೇರೆ ದೇಶದ ಜನರು ಕೂಡ ಬಂದು ಇದರ ಉಪಯೋಗವನ್ನು ತಗೊಳ್ತಾ ಇದ್ದಾರೆ ಜೇನು ಚುಚ್ಚುವಿಕೆಯಿಂದ ನಮಗೆ ಆರ್ಥರೈಟಿಸನ್ನು ಕಡಿಮೆ ಮಾಡಿಕೊಳ್ಬಹುದು ಆ್ಯಂಟಿಬಯೋಟಿಕ್ ಕೂಡ ನಮ್ಮ ಶರೀರಕ್ಕೆ ಬರ್ತದೆ ಇದರಿಂದ ನಮಗೆ ಇದು ಯಾವುದೇ ಒಂದು ಮನುಷ್ಯನಿಗೆ ತೊಂದರೆ ಆಗಲಿಲ್ಲ ಈಗ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ನಾನು ಕೂಡ ಇದನ್ನು ಜೇನಿನಿಂದಲೇ ತಯಾರಿ ಮಾಡಿದಂತಹ ಪ್ರಾಡಕ್ಟ್ಗಳನ್ನು ಕೂಡ ಜನರಿಗೆ ತಲುಪಿಸುತ್ತಿದ್ದೇನೆ ಜೇನು ಸಾಕಾಣಿಕೆಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವಂತ ಇವರು ಜೇನುಗಳಿಗೆ ಪರಾಗದ ಕೊರತೆ ಆಗೋದನ್ನ ಮನಗಂಡು ತಮ್ಮ ಜಮೀನಿನಲ್ಲಿ ಆರು ಎಕರೆ ಔಷಧ ವನವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಜೇನುಗಳಿಗಾಗಿ ಬಿ ಜಿಂಜಿರಾ ಗಿಡಗಳು ಹಲವು ಹೂವಿನ ಗಿಡಗಳು ಮತ್ತು ಇದರ ಜೊತೆಗೆ ನೂರಕ್ಕೂ ಹೆಚ್ಚು ಅಪರೂಪದ ಔಷಧಯುಕ್ತ ಗಿಡಗಳನ್ನು ಬೆಳೆಸಿದ್ದಾರೆ ಇನ್ನು ಮೂಲವ್ಯಾಧಿ ಬಜ್ಜು ಕರಗಿಸೋದು ಅಲ್ಸರ್ ಪುರುಷರ ಸಮಸ್ಯೆ ಮುಟ್ಟಿನ ಸಮಸ್ಯೆ ಸಕ್ಕರೆ ಕಾಯಿಲೆ ಸಂತಾನ ಮಂಡಿ ನೋವಿಗೆ ಜೇನು ಹನಿಗಳನ್ನು ಬಳಸಿ ಚಿಕಿತ್ಸೆ ನೀಡುತ್ತಾರೆ ಬರ್ತಾ ಇದ್ದೇನೆ ಮಾಡಿಕೊಳ್ಳಲಿಕ್ಕೆ ಜೇನು ಹುಳವನ್ನು ಬೆನ್ನಿಗೆ ಬಿಟ್ಟು ಗುಣ ಮೊದಲೇ ಮೊದಲೇಟಿಸ್ ಇದ್ದಿದ್ದಕ್ಕೆ ನನಗೆ ಇಲ್ಲಿ ಇದು ಬೇಗ ಒಂದು ಕಮ್ಮಿ ಇವರ ವಿಶಿಷ್ಟ ಜೇನು ಕೃಷಿಗೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೃಷಿ ಪಂಡಿತ್ ಅವಾರ್ಡ್ ರಾಜ್ಯ ಸರ್ಕಾರದ ಉತ್ತಮ ಕೃಷಿ ಅವಾರ್ಡ್ ಸೇರಿದಂತೆ ಹಲವು ಪ್ರಶಸ್ತಿಗಳು ಬಂದಿವೆ ಜೇನುಗಳ ಬಗ್ಗೆ ಅಧ್ಯಯನ ನಡೆಸುವವರಿಗೆ ಉಚಿತ ಅಧ್ಯಯನ ಶಿಬಿರ ನಡೆಸುವ ಜೊತೆಗೆ ಅವರಿಗೆ ಪ್ರೋತ್ಸಾಹಿಸಲು ವಸತಿ ವ್ಯವಸ್ಥೆಯ ಶಿಬಿರ ಕೂಡ ಇಲ್ಲಿ ನಡೆಸಲಾಗುತ್ತೆ ಸಂಶೋಧಕರಿಗೆ ದಾರಿದೀಪದಂತೆ ಸೇವೆ ನೀಡುತ್ತಾ ಇರೋದು ಮಾದರಿ ಎನಿಸುತ್ತೆ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ